ಸಾಮಾನ್ಯವಾಗಿ ಮನುಷ್ಯರ ಜಾತಕದಲ್ಲಿ ಹಲವಾರು ದೋಷಗಳು ಇರುವುದು ಸಾಮಾನ್ಯವೇ. ಹಾಗಿರುವಾಗ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳದಿದ್ದಾಗ ದೊಡ್ಡ ದೊಡ್ಡ ಅನಾಹುತಗಳು ಆಗುವುದರಲ್ಲಿ ಅನುಮಾನವೇ ಇಲ್ಲ. ಈ ದೋಷಗಳಲ್ಲಿ ಮುಖ್ಯವಾಗಿ ನಾಗದೋಷ ಕೂಡ ಇದೆ. ಅವುಗಳೆಂದರೆ ರಾಹುದೋಷ ಹಾಗೂ ಕೇತುದೋಷ ಎಂದೇ ಹೇಳಬಹುದು. ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಹಲವಾರು ಮಂದಿ ಹಲವಾರು ದೇವಾಲಯಗಳಿಗೆ ತೆರಳುತ್ತಾರೆ. ಹಾಗಾದರೆ ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ನಾಗದೋಷಗಳನ್ನು ಪರಿಹಾರ ಮಾಡಿಕೊಳ್ಳಲು ಉತ್ತಮ ದೇವಾಲಯ ಎಂದರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ. ಇಡೀ ವಿಶ್ವಕ್ಕೆ ಹೆಸರುವಾಸಿಯಾಗಿದೆ. ಹೀಗೆ ಧಾರ್ಮಿಕ ಆಚರಣೆಗಳಿಗೆ ಹೆಚ್ಚಿನ ಮಹತ್ವ ಕೊಡುವ ಭಾರತದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಕೊರತೆ ಇಲ್ಲ. ಇವು ಜನರ ಕಷ್ಟ ಪರಿಹರಿಸುವ ಶಕ್ತಿ ಕೇಂದ್ರಗಳಾಗಿವೆ. ಇಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ನಿಜಕ್ಕೂ ಒಂದು ಅಪ್ರತಿಮ ಕ್ಷೇತ್ರವಾಗಿದೆ. ನಂಬಿ ಬಂದ ಭಕ್ತರಿಗೆ ಇಂಬು ನೀಡುವ ಕಾರಣಿಕದ ಸನ್ನಿಧಿ ಈ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ದೇವಸ್ಥಾನದಲ್ಲಿ ನಡೆಯುವ ಕೆಲವು ಅಚ್ಚರಿಯ ಪೂಜಾ ಪದ್ಧತಿಗಳ ಬಗ್ಗೆ ಹಾಗೂ ಮಹತ್ವದ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ ಮಹಿಮಾನ್ವಿತವಾದ ದೇವಾಲಯ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿದೆ. ಇದೊಂದು ಹಿಂದೂ ದೇವಾಲಯವಾಗಿದ್ದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವು ನಾಗಾರಾಧನೆ ಮಾಡುವುದರಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಸುಬ್ರಹ್ಮಣ್ಯ ಹಿಂದೆ ದಟ್ಟಾರಣ್ಯವಾಗಿತ್ತು. ಇಲ್ಲಿನ ಮೂಲ ನಿವಾಸಿಗಳು ಮಲೆಕುಡಿಯವರು. ಒಮ್ಮೆ ಅರಣ್ಯದಲ್ಲಿ ತಿರುಗಾಡುತ್ತಿದ್ದ ಮಲೆಕುಡಿಯವರಿಗೆ ಕುಕ್ಕೆ ಅಂದರೆ ಬುಟ್ಟಿಯಲ್ಲಿ ಒಂದು ಲಿಂಗವು ಸಿಗುತ್ತದೆ. ಅದನ್ನು ತಂದು ಸುಬ್ರಹ್ಮಣ್ಯದಲ್ಲಿ ಪೂಜಿಸಲು ಪ್ರಾರಂಭಿಸುತ್ತಾರೆ. ಕುಕ್ಕೆಯಲ್ಲಿ ಲಿಂಗವನ್ನು ತಂದ ಕಾರಣ ಸುಬ್ರಹ್ಮಣ್ಯದ ಜೊತೆಗೆ ಕುಕ್ಕೆಯು ಸೇರಿಕೊಂಡಿತು ಎಂದು ಐತಿಹ್ಯವಿದೆ. ಈ ಪೂರ್ವ ಗ್ರಾಮವನ್ನು ಹಿಂದೆ ಕುಕ್ಕೆ ಪಟ್ಟಣ ಎಂದೇ ಕರೆಯುತ್ತಿದ್ದರು. ಕ್ರಮವಾಗಿ ಈ ದೇವಾಲಯವು ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಇರುವುದರಿಂದ ಈಗ ಪ್ರಸಿದ್ಧಿಯನ್ನೇ ಪಡೆದಿದೆ. ಇಲ್ಲಿನ ಗುಡಿಯಲ್ಲಿ ನಾಗದೋಷ ಪರಿಹಾರವನ್ನು ಮಾಡಿಕೊಂಡರೆ ಜೀವನದಲ್ಲಿ ಯಾವುದೇ ರೀತಿಯ ಬಾಧೆಗಳು ಅನುಭವಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಸಂತಾನ ಇಲ್ಲದೆ ಇರುವವರು ಕೂಡ ಈ ಸ್ವಾಮಿಯ ದರ್ಶನ ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಎನ್ನುವ ಮಾಹಿತಿ ಕೂಡ ಇದೆ. ಎಷ್ಟೋ ಸಾವಿರ ವರ್ಷಗಳ ಚರಿತ್ರೆಯನ್ನು ಹೊಂದಿರುವ ನಮ್ಮ ಈ ದೇಶದಲ್ಲಿ ಹಲವಾರು ದೇವಾಲಯಗಳಿವೆ. ಅವುಗಳಲ್ಲಿ ಕೆಲವು ದೇವಾಲಯಗಳು ಭಕ್ತರು, ರಾಜರು, ಹೀಗೆ ದೇವರ ಮೇಲೆ ಭಕ್ತಿ ಹೊಂದಿದವರು ಇಂತಹ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಕೆಲವು ಉಳಿದ ದೇವಾಲಯಗಳಲ್ಲಿ ದೇವತೆಗಳೇ ಸ್ವಯಂಭುವಾಗಿ ನೆಲೆಸಿರುವುದಾಗಿ ನಂಬಿಕೆ ಇದೆ. ಹಾಗೆ ನೆಲೆಸಿದ ದೇವಾಲಯಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಕೂಡ ಒಂದಾಗಿದೆ. ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ. ಕಾರ್ತಿಕೇಯ ನೆಲೆಸಿರುವ ಈ ಕ್ಷೇತ್ರದಲ್ಲಿ ಪರಶುರಾಮ ಕ್ಷೇತ್ರ ಕೂಡ ಒಂದಾಗಿದೆ. ಮುಖ್ಯ ಗುಡಿಯ ಜೊತೆಗೆ ದೇವಳದ ಒಳಾಂಗಣದಲ್ಲಿ ಸೂರ್ಯ, ವಿಷ್ಣು, ಗಣಪತಿ ದೇವರುಗಳನ್ನು ಒಳಗೊಂಡು ಉಮಾಮಹೇಶ್ವರಿ ದೇವಸ್ಥಾನವೂ ಕೂಡ ಇದೆ. ಕುಕ್ಕೆ ಲಿಂಗವು ದೇವರು ಬಲ್ಲಾಳರಾಯನ ವಿಗ್ರಹದ ದರ್ಶನವನ್ನು ನೀವು ಇಲ್ಲಿ ಪಡೆಯಬಹುದು. ಸುಬ್ರಹ್ಮಣ್ಯ ದೇವಾಲಯದ ಕುರಿತು ಸ್ಕಂದ ಪುರಾಣದಲ್ಲಿನ ಸನತ ಕುಮಾರ ಸಂಹಿತೆಯಲ್ಲಿ ಸಹ್ಯಾದ್ರಿ ಕೊಂಡದಲ್ಲಿನ ತೀರ್ಥಕ್ಷೇತ್ರದ ಮಹಾಮಣಿ ಪುರಾಣ ದಲ್ಲಿ ವಿವರಿಸಲಾಗಿದೆ. ಪೂರ್ವದಲ್ಲಿ ತಾರಕಾದಿ ಇಬ್ಬರು ಅರಸರನ್ನು ಸುಬ್ರಹ್ಮಣ್ಯ ಸ್ವಾಮಿಯು ತನ್ನ ಶಕ್ತಿ ಆಯುಧಗಳಿಂದ ಸಂಹಾರ ಮಾಡುತ್ತಾನೆ. ತನ್ನ ಆಯುಧಗಳನ್ನು ಇಲ್ಲಿನ ಧಾರಾ ನದಿಯಲ್ಲಿ ಶುಭ್ರಗೊಳಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಇದನ್ನ ಕುಮಾರಧಾರಾ ನದಿ ಎಂದು ಕೂಡ ಕರೆಯಲಾಗುತ್ತದೆ. ಆ ನಂತರ ಕುಮಾರಧಾರಾ ಪರ್ವತ ಶ್ರೇಣಿಯಲ್ಲಿ ಗಣಪತಿ ಹಾಗೂ ಇನ್ನು ಹಲವಾರು ದೇವತೆಗಳ ಜೊತೆಗೆ ಕುಮಾರಸ್ವಾಮಿ ವಿಶ್ರಾಂತಿ ತೆಗೆಯುತ್ತಿದ್ದ ಸಮಯದಲ್ಲಿ ಇಂದ್ರನು ತನ್ನ ಕುಮಾರಿಯನ್ನು ವಿವಾಹ ಮಾಡಿಕೊ ಎಂದು ಕೇಳಿಕೊಂಡಾಗ ಆತನು ವಿವಾಹಕ್ಕೆ ಅಂಗೀಕಾರ ಮಾಡುತ್ತಾನೆ. ತದನಂತರ ವಾಸುಕಿ ಕೋರಿಕೆಯ ಮೇರೆಗೆ ಈ ಪ್ರದೇಶದಲ್ಲಿ ತನ್ನ ಜೊತೆಯೇ ಅಲ್ಲಿಯೇ ನೆಲೆಸಲು ಅಂಗೀಕಾರವನ್ನು ಕೂಡ ನೀಡುತ್ತಾನೆ. ಪರಶುರಾಮನು ಸೃಷ್ಟಿಸಿದ ಸಪ್ತ ಕ್ಷೇತ್ರಗಳಲ್ಲಿ ಒಂದಾದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರವು ಪುರಾಣ ಹಾಗೂ ಇತಿಹಾಸ ಕಾಲದಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಕ್ಷೇತ್ರವನ್ನು ಗುಪ್ತ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಮುಕ್ತಿಕಾ ಪ್ರಸಾದ ಅತ್ಯಂತ ಶ್ರೇಷ್ಠವಾಗಿದೆ.
ಈ ಕ್ಷೇತ್ರದಲ್ಲಿ ಒಂದು ಪವಿತ್ರವಾದ ತೀರ್ಥವಿದೆ. ಆ ಮಹಾ ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ಕುಷ್ಠರೋಗದಂತಹ ಭಯಾನಕ ವ್ಯಾಧಿಗಳು ನಯವಾಗುತ್ತದೆ ಎಂದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಸರ್ಪದೋಷದಿಂದ ಉಂಟಾಗುವ ಸಂತಾನ ಹೀನತೆ, ಚರ್ಮ ವ್ಯಾಧಿ, ದೃಷ್ಟಿಮಾಂದ್ಯ, ಇನ್ನು ಹಲವಾರು ಸರ್ವದೋಷಗಳಿಗೆ ಈ ಕ್ಷೇತ್ರ ಅತ್ಯಂತ ಪುಣ್ಯ ಪ್ರಧಾನವಾಗಿದೆ. ಸರ್ಪದೋಷದ ಹಲವಾರು ತೊಂದರೆಗಳಿಗೆ ನಾಗಪ್ರತಿಷ್ಠೆ, ಅಶ್ಲೇಷಬಲಿ, ಹರಕೆಗಳು, ಇನ್ನು ಹಲವಾರು ನಾಗದೇವತೆಗಳ ಆರಾಧನೆಗಳ ಮೂಲಕ ಎಲ್ಲಾ ದೋಷಗಳನ್ನು ಈ ಕ್ಷೇತ್ರದಲ್ಲಿ ಪರಿಹಾರ ಮಾಡಿಕೊಡಲಾಗುತ್ತದೆ. ಮುಖ್ಯವಾಗಿ ವಿವಾಹಗಳಲ್ಲಿ ಆಗುವಂತಹ ತೊಂದರೆಗಳನ್ನ ಈ ದೇವಾಲಯದ ನಾಗಗಳ ಆರಾಧನೆಗಳ ಮೂಲಕ ಪರಿಹಾರ ಮಾಡಿಕೊಳ್ಳಬಹುದೆಂದು ಇಲ್ಲಿನ ಅರ್ಚಕರು ಹಾಗೂ ಜ್ಯೋತಿಷ್ಯರು ಹೇಳುತ್ತಾರೆ. ಇಲ್ಲಿನ ಸರ್ಪ ಸಂಸ್ಕಾರವು ಬಹಳ ಶ್ರೇಷ್ಠ ಮತ್ತು ಪ್ರಸಿದ್ಧವಾಗಿದೆ. ಸರ್ಪದೋಷಗಳಿಂದ ಬಳಲುತ್ತಿರುವವರು ಈ ಪವಿತ್ರವಾದ ಕ್ಷೇತ್ರಕ್ಕೆ ಬಂದು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆಗಳನ್ನ ನೆರವೇರಿಸುತ್ತಾರೆ. ಹಾಗೆಯೇ ಇಲ್ಲಿ ಹಲವಾರು ದೇವಾಲಯಗಳು ಕೂಡ ಇವೆ. ಕುಮಾರಧಾರ ನದಿ ಅತ್ಯಂತ ಪವಿತ್ರ ನದಿಯಾಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಈ ದೇವಸ್ಥಾನದಲ್ಲಿ ಮಿಂದೆದ್ದೇ ಭಕ್ತರು ಆಮೇಲೆ ದರ್ಶನವನ್ನ ಪಡೆಯುತ್ತಾರೆ. ಮಾನವನ ಪ್ರತಿಯೊಬ್ಬರ ಜಾತಕದಲ್ಲಿಯೂ ದೋಷಗಳು ಇರುವುದು ಸಾಮಾನ್ಯವಾಗಿದ್ದು, ಆದರೆ ಕೆಲವರಲ್ಲಿ ಮಾತ್ರ ರಾಹು ಹಾಗೂ ಕೇತುಗಳ ಪ್ರವಾಹ ಹೆಚ್ಚಾಗಿರುವುದರಿಂದ ಜೀವನದಲ್ಲಿ ನಡೆಯುವ ಎಲ್ಲಾ ಕಾರ್ಯಗಳಿಗೂ ತೊಂದರೆಯಾಗುತ್ತವೆ. ಹೀಗಾಗಿ ಸರ್ಪದೋಷ, ಕಾಳಸರ್ಪದೋಷ ಇತ್ಯಾದಿ ದೋಷಗಳನ್ನು ಈ ಕ್ಷೇತ್ರದಲ್ಲಿ ಪರಿಹಾರ ಮಾಡಿಕೊಳ್ಳಲು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಬರುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಚಿನ್ ತೆಂಡೂಲ್ಕರ್, ಕೆಎಲ್ ರಾಹುಲ್, ಸುನಿಲ್ ಶೆಟ್ಟಿ, ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರಾಯ್ ಇಂತಹ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ತಮ್ಮ ದೋಷ ನಿವಾರಣೆಗಾಗಿ ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವ ಉದಾಹರಣೆಗಳಿವೆ. ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದ ಮಹಿಮಾನ್ವಿತವಾದಂತಹ ಕ್ಷೇತ್ರವಾಗಿದೆ. ಈ ದೇವಾಲಯಕ್ಕೆ ಭಾರತದಿಂದ ಮಾತ್ರ ಅಲ್ಲದೆ ದೇಶ ವಿದೇಶಗಳಿಂದಲೂ ಕೂಡ ಇಲ್ಲಿ ಭೇಟಿ ಕೊಡುತ್ತಾರೆ ಹಾಗೂ ಖುಜ ಹಾಗೂ ರಾಹು ದೋಷಗಳನ್ನ ಪರಿಹಾರ ಮಾಡಿಕೊಳ್ಳುವುದರಲ್ಲಿ ಯಶಸ್ವಿಯನ್ನು ಕೂಡ ಹೊಂದಿದ್ದಾರೆ. ಸುಬ್ರಹ್ಮಣ್ಯ ದೇವಾಲಯದ ಹೊರಗೆ ಹಾಗೂ ಒಳಗೆ ಭಕ್ತಿಯನ್ನು ಮತ್ತಷ್ಟು ಹಿಮ್ಮಡಿಗೊಳಿಸುತ್ತದೆ. ಒಂದು ಎತ್ತರವಾದ ವೇದಿಕೆ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆ ವಾಸುಕಿ ವಿಗ್ರಹವನ್ನು ನೀವು ಕಾಣಬಹುದು. ಹಿಂದೂ ಪುರಾಣಗಳ ಪ್ರಕಾರ ನಾಗರಾಜ ಆದಿಶೇಷನ ವಿಗ್ರಹವನ್ನು ಕೂಡ ಈ ಗರ್ಭಗುಡಿಯಲ್ಲಿ ನೀವು ಕಾಣಬಹುದು. ಗರ್ಭಾಲಯಕ್ಕೆ ಹಾಗೂ ಮಂಡಪ ದ್ವಾರ ಮಧ್ಯೆ ಬೆಳ್ಳಿಯ ಗರುಡ ಸ್ತಂಭವನ್ನು ನೀವು ಇಲ್ಲಿ ಕಾಣಬಹುದು. ಕುಮಾರಧಾರಾ ನದಿಯ ಮೇಲೆ ಇರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವು ಸುತ್ತಲೂ ನದಿಗಳು, ಪರ್ವತಗಳು, ಅರಣ್ಯಗಳಿಂದ ಹಾಗೂ ಅದರಲ್ಲಿ ಮುಖ್ಯವಾಗಿ ಕುಮಾರ ಪರ್ವತದಿಂದ ಆವೃತ್ತಿ ಹೊಂದಿದೆ. ಈ ದೇವಾಲಯವು ಶಿವನ ಎರಡನೇ ಕುಮಾರನಾದಂತಹ ಕಾರ್ತಿಕೇಯ ಎಂದು ಕರೆಯಲ್ಪಡುವ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಾಗರಾಜ ವಾಸುಕಿಯ ನಿಲಯವಾಗಿದೆ. ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಅಶ್ಲೇಷ ಬಲಿ, ಸರ್ಪ ಹತ್ಯೆ, ನಾಗದೋಷ ಪರಿಹಾರಕ್ಕಾಗಿ ಇಲ್ಲಿ ಜನರು ಸೇವೆಗಳನ್ನ ಸಲ್ಲಿಸುತ್ತಾರೆ. ಮಹಾಪೂಜೆ, ಶೇಷ ಸೇವೆ, ಕಾರ್ತಿಕ ಪೂಜೆ ಮೊದಲಾದ ಸೇವೆಗಳು ಇಲ್ಲಿ ಸಮರ್ಪಿತವಾಗುತ್ತವೆ. ಸ್ನೇಹಿತರೆ, ನಿಮಗೇನಾದರೂ ಮೇಲೆ ಹೇಳಿದಂತಹ ಯಾವುದೇ ದೋಷಗಳಿದ್ದರೆ ಒಮ್ಮೆ ದಯವಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ. ಕೇವಲ ದೋಷ ಇರುವಂತಹ ಭಕ್ತಾದಿಗಳು ಮಾತ್ರ ಈ ದೇವಸ್ಥಾನ ಭೇಟಿ ಕೊಡುವ ಎಂಬ ನಿಯಮ ಕೂಡ ಏನಿಲ್ಲ. ಇಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬಹುದು ಹಾಗೂ ಭೇಟಿ ಕೊಟ್ಟು ಆ ಕುಮಾರಸ್ವಾಮಿಯ ಕೃಪೆಯಿಂದ ಪುನೀತರಾಗಬಹುದು ಎನ್ನುವುದು ನಮ್ಮ ಆಸೆ ಕೂಡ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಬರೆಯಿರಿ. ಇನ್ನಷ್ಟು ಕುಕ್ಕೆ ಸುಬ್ರಹ್ಮಣ್ಯದ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಸ್ನೇಹಿತರೆ, ಎಂಥದೇ ಸಮಸ್ಯೆ ಇರಲಿ ಹಿಂದೆ ರಾಘವೇಂದ್ರ ಗುರುಜಿಯವರನ್ನ ಸಂಪರ್ಕಿಸಿ ಹಾಗೂ ತಕ್ಕ ಪರಿಹಾರ ಪಡೆಯಿರಿ.